नमस्कार नानु पृथ्वीराज हारनळ्ळि बेड्गळ समस्ये इल्ल अंत हेळित्तु सरकार निमगेल्लरिगू कूड गोत्तिदे ಯಾವ್ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಬೆಂಗಳೂರಿನ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತವರು ಇವರೆಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಅದರ ವಾಸ್ತವಾಂಶವನ್ನ ಇವತ್ತು ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಏನಾಯ್ತು ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಸಲಿಯತ್ತು ಏನು ಖಾಸಗಿ ಆಸ್ಪತ್ರೆಗಳ ಅಸಲಿಯತ್ತು ಏನು ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ 4,500 ಖಾಸಗಿ ಬೆಡ್ಗಳು ತುಂಬಿದೆ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರ ಹೇಳಿದ್ದಲ್ಲ ಸುಳ್ಳು ಹಾಗಾದ್ರೆ ನಿಜನಾ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಹೇಳ್ತೀವಿ ವಿತ್ ಅಂಕಿ ಅಂಶಗಳು ಏನಾಗ್ತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಅಂತ ಬೆಡ್ಗಳ ಸಮಸ್ಯೆ ಇಲ್ಲ ಅಂದಿತ್ತು ಸರ್ಕಾರ ಎಲ್ಲಾ ಸಚಿವರು ಕೂಡ ಬಂದ್ ಏನು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇ ಹೇಳಿದ್ದು ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಬೆಂಗಳೂರನ್ನ ಬಿಟ್ಟು ಹೋಗಬೇಡಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಮಾಡ್ಕೊಂಡಿದೀವಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ವ್ಯವಸ್ಥೆ ಇದೆ ಸರ್ಕಾರದ ನಿರ್ಧಾರ ಮತ್ತು ಒಂದ ಕಡೆ ಕೊಟ್ಟಿರುವಂತ ರೇಟ್ಗಳು ಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಯಾರಾದರೂ ಅಡ್ಮಿಷನ್ ಅನ್ನು ಮಾಡ್ಕೊಳ್ಳದೆ ಹೋದ್ರೆ ಕಠಿಣ ಕ್ರಮ ಅಂತ ಎಲ್ಲ ಹೇಳಿದ್ದೇ ಹೇಳಿದ್ದು ನಿಜಕ್ಕೂ ಸರ್ಕಾರ ಹೇಳಿದ್ದನ್ನ ಪಾಲನೆ ಮಾಡ್ತಾ ಇದವಾ ಖಾಸಗಿ ಆಸ್ಪತ್ರೆಗಳು ಬೆಡ್ಗಳು ಖಾಲಿ ಇದ್ರು ಯಾಕೆ ಅಡ್ಮಿಷನ್ ಮಾಡ್ಕೊಳ್ತಾ ಇಲ್ಲ ಹಾಗಾದ್ರೆ ಯಾವ ರೀತಿಯಾದಂತ ರೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಎಲ್ಲ ಸರ್ಕಾರ ಹೇಳಿದಂತನೇ ನಡೀತಾ ಇದೆಯಾ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸರ್ಕಾರ ನೀಡಿದಂತ ಬೆಡ್ ಲೆಕ್ಕ ಏನಾಗಿದೆ ಗೊತ್ತಾ ಖಾಸಗಿ ಆಸ್ಪತ್ರೆಗಳು ಮಾಡ್ತಿರೋದೇನು ಸರ್ಕಾರದ ಹುಕುಂಗೆ ಓಕೆ ಅಂದು ಸುಮ್ಮನಾದ್ವಾ ಖಾಸಗಿ ಆಸ್ಪತ್ರೆಗಳು ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ ಬೆಡ್ಗಳು ಸಿಗದೆ ರೋಗಿಗಳು ಪರದಾಟವನ್ನಂತೂ ಮಾಡ್ತನೇ ಇದ್ದಾರೆ ನಾವು ವರದಿಯನ್ನ ಪ್ರಸಾರ ಮಾಡ್ತನೇ ಇದ್ದೀವಿ ಮತ್ತೆ ಸರ್ಕಾರವನ್ನ ಪ್ರಶ್ನೆ ಮಾಡ್ತನೇ ಇದ್ದೀವಿ ಆವಾಗ ಮತ್ತದೇ ಉತ್ತರ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ ಅಂತ ಚಿಕಿತ್ಸೆ ಸಿಗದೆ ಪ್ರಾಣ ಬಿಡ್ತಾ ಇದ್ದಾರೆ ರೋಗಿಗಳು ಹಾಗಾದ್ರೆ ಸರ್ಕಾರದ ಲೆಕ್ಕ ತಪ್ಪಿರೋದೆಲ್ಲಿ ಅನ್ನೋದ್ರ ಮಾಹಿತಿ ಬೇಕಲ್ವಾ ಅದನ್ನೇ ನಿಮ್ಮ ಮುಂದೆ ಹೇಳ್ತೀನಿ ಬೆಡ್ಗಳಲ್ಲಿ 50% ಗಿಂತ ಹೆಚ್ಚು ಬೆಡ್ಗಳನ್ನು ಅದಕ್ಕೆ ಬೇಕಾದಂತ ಎಲ್ಲ ಅನುಕೂಲತೆಯನ್ನು ಮಾಡಿ ನಾವು ಬೆಡ್ಗಳನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಸುಮಾರು 4,000 ಬೆಡ್ಗಳನ್ನು ಕೊಡುವಂಥದ್ದು 4,500 ಬೆಡ್ಗಳನ್ನು ಕೊಡ್ತೀವಿ ಅನ್ನೋಂಥ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರಿಂದ ನಾವು ದಿನನಿತ್ಯ ಯಾರು ಕೋವಿಡ್ ನಲ್ಲಿ ಸೋಂಕಿನಿಂದ ಸಿಕ್ಕಿ ತೊಂದರೆ ಒಳಗಾಗಿದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಗುಣಮಟ್ಟ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಬರುವಂತ ದಿವಸಗಳಲ್ಲಿ ಬೆಡ್ಗಳನ್ನು ಜಾಸ್ತಿ ಕೊಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊತೀವಿ ಅಂತ ಭರವಸೆ ಚಕ್ಕನೆ ಮಾಡಿದೆ ಏನಾಗಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಜಕ್ಕೂ ಪೇಷಂಟ್ಸ್ ಗಳನ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರಾ ಕೋವಿಡ್ ಪೇಷಂಟ್ಸ್ ಗಳನ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರಾ ಈ ಖಾಸಗಿ ಆಸ್ಪತ್ರೆಗಳ ಒಂದು ಕರಾಳ ಮುಖವನ್ನ ನಿಮ್ಮ ಮುಂದೆ ಬಟಾಬಯಲು ಮಾಡ್ತೀವಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಇದೆಯಾ ಇಲ್ವಾ ಶೇಕಡಾ 50% ಬೆಡ್ ಯಾವ ಆಸ್ಪತ್ರೆಗಳಲ್ಲಿ ಇದಾವೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಎಲ್ಲಾ ಬಟಾಬಯಲು ಮಾಡ್ತೀವಿ ನಾವು ಸಂಪರ್ಕಿಸಿರುವಂತದ್ದು ಟೋಟಲ್ ಆಗಿ 30 ಆಸ್ಪತ್ರೆಗಳು ಪ್ರತಿಕ್ರಿಯೆ ನೀಡಿದ್ದು ಕೇವಲ 18 ಆಸ್ಪತ್ರೆಗಳು ಕರೆಯನ್ನೇ ಸ್ವೀಕರಿಸಿಲ್ಲ ಆಸ್ಪತ್ರೆಗಳು 12 ಆಸ್ಪತ್ರೆಗಳು ಕರೆಯನ್ನೇ ಸ್ವೀಕರಿಸಿಲ್ಲ ಇನ್ಯಾವ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಗಳು ಸರ್ಕಾರ ಸುಮ್ಮನೆ ಬಾಯಿ ಮಾತಲ್ಲಿ ಬಡಾಯಿ ಕೊಚ್ಕೊಂಬೇಡಿ ಏನಾಗ್ತಾ ಇದೆ ಅಂತ ನೀವು ಕ್ರಾಸ್ ಚೆಕ್ ಮಾಡಿ ನಾವೇನು ಹೇಳ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅವಾಗ ಸರ್ಕಾರ ಹೇಳೋದೇ ಒಂದು ಅಲ್ಲಿರುವಂತ ವಾಸ್ತವನೇ ಮತ್ತೊಂದು ಜನರಲ್ ವಾರ್ಡ್ ಇದೆ ಐಸಿಯು ಇಲ್ಲ ನ್ಯೂಸ್ 18 ನಲ್ಲಿ ಖಾಸಗಿ ಕಳ್ಳಾಟದ ಅಸಲಿ ಮುಖವನ್ನ ತೆರೆದಿರ್ತಾ ಇದೆ ಒಂದೊಂದೇ ಆಸ್ಪತ್ರೆಯ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿರುವಂತದ್ದನ್ನ ತೋರಿಸ್ತಾ ಹೋಗ್ತೀನಿ ಜನರಲ್ ವಾರ್ಡ್ ಇದೆ ಐಸಿಯು ಇಲ್ಲ ನೇರವಾಗಿ ನೀವು ಆಸ್ಪತ್ರೆಗೆ ಬರುವಂತಿಲ್ವಂತೆ ವೈಟ್ಫೀಲ್ಡ್ನ ವೈದೇಹಿ ಆಸ್ಪತ್ರೆಯ ಕರ್ಮಕಾಂಡವನ್ನ ಬಟಾಬಯಲು ಮಾಡ್ತಾ ಇದೀವಿ ಈಗ ಜನರಲ್ ವಾರ್ಡ್ ಇದೆಯಂತೆ ಐಸಿಯು ಇಲ್ಲ ಜನರಲ್ ವಾರ್ಡ್ ಇದ್ದರೂ ಕೂಡ ನೇರವಾಗಿ ಹೋಗಿ ಆಸ್ಪತ್ರೆಗೆ ಅಡ್ಮಿಷನ್ ಆಗೋಂಗಿಲ್ಲ ವೈಟ್ಫೀಲ್ಡ್ನ ವೈದೇಹಿ ಆಸ್ಪತ್ರೆಯ ಕರ್ಮಕಾಂಡ ಇದು ಜನರಲ್ ವಾರ್ಡ್ ನಲ್ಲಿ ಮಾತ್ರ ಬೆಡ್ ಇದೆ ಐಸಿಯು ಆಕ್ಸಿಜನ್ ಫುಲ್ ಆಗೋಗ್ಬಿಟ್ಟಿದೆ ಅವು ಖಾಲಿ ಇಲ್ಲ
ಬಿಬಿಎಂಪಿ ಇಂದ ಅಲರ್ಟ್ ಆದ್ಮೇಲೆ ಬರಬೇಕು ಅಂತ ಹೇಳ್ತಾ ಇದ್ದಾರಂತೆ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ವೈದ್ಯಕೀಯ ಆಸ್ಪತ್ರೆಯ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ, ನೋಡ್ಕೊಂಡ್ರು. ಮ್ಯಾಮ್ ನಮಸ್ತೆ, ವೈದ್ಯಕೀಯ ಹಾಸ್ಪಿಟಲ್ ಅಲ್ವಾ? ಮ್ಯಾಮ್ ನಮ್ ಪೇಷಂಟ್ ಇದಾರೆ, ನಮ್ ಫ್ಯಾಮಿಲಿ ಅವರು, ಅವರಿಗೆ ಸ್ವೀಜಿಂಗ್ ಎಲ್ಲ ಪ್ರಾಬ್ಲಮ್ ಇದೆ, ಅಡ್ಮಿಟ್ ಮಾಡ್ಬೇಕಿತ್ತು. ಓಕೆ, ಕರ್ಕೊಂಡ್ ಬರ್ಬೋದಾ? ಬೆಡ್ ಅವೈಲಬಿಲಿಟಿ ಇಲ್ಲ. ಫಸ್ಟ್ ನೀವು ಬಿಬಿಎಂಪಿಗೆ ಹೋಗ್ಬೇಕು, ಅಲ್ಲಿಂದ ನಿಮ್ಗೆ ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ, ಯಾವ್ದಾವ್ದು ಹಾಸ್ಪಿಟಲ್ ಅಲ್ಲಿ ರೂಮ್ ಬಿದೆಯಲ್ಲ ಅಲ್ಲಿ ದೇ ವಿಲ್ ಗೆಟ್ ಇದು ಏನ್ ಹೇಳಿ ಬೆಡ್ ಸ್ಟೇಟಸ್ ಗೊತ್ತಾಗುತ್ತೆ ಅವ್ರಿಗೆ. ಓಕೆ, ಅಲ್ಲಿಂದ ಅಡ್ಮಿಟ್ ಮಾಡ್ತಾರೆ. ಓಕೆನಾ? ಅಲ್ಲ ಬಟ್ ನಾವು ವೈಟ್ ಫೀಲ್ಡ್ ಅಲ್ಲಿ ಇರೋದು, ಇಲ್ಲಿಂದ ಬಿಬಿಎಂಪಿ ಹೋಗಿ ಮತ್ತೆ ಬರಕ್ಕೆ ಏನಾಗಲ್ಲ? ಹೋಗಿ ಅಲ್ಲ, ಇದು ಹ್ಯಾವ್ ಟು ಇನ್ಫಾರ್ಮ್ ಹಿಮ್. ಯಾರಿಗೆ ಕಾಲ್ ಮಾಡಿ ಲೆಟರ್ ಕೊಡ್ತಾರೆ? ಬಿಬಿಎಂಪಿ ಅನ್ಸುತ್ತೆ, ಬಿಬಿಎಂಪಿ ಕಾಲ್ ಮಾಡಿ, ಯು ಗೂಗಲ್ ದೆಮ್ ಅಂಡ್ ಯು ವಿಲ್ ಫೈಂಡ್ ಔಟ್ ನಂಬರ್. ಅವ್ರು ಕಾಲ್ ಮಾಡಿ ನೀವು ಅಲಾಟ್ಮೆಂಟ್ ಕೇಳಿ. ಓಕೆನಾ? ಓಕೆ ಮ್ಯಾಮ್, ಬಟ್ ಎಮರ್ಜೆನ್ಸಿ ಇದ್ದವ್ರು ಡೈರೆಕ್ಟ್ ಹೋಗ್ಬೋದು ಅಂತ ನಿನ್ನೆ ಅಷ್ಟೇ ಮಿನಿಸ್ಟರ್ ಟಿವಿ ಹೇಳದ್ ನೋಡಿದೆ. ಇರಮ್ಮ ಕಾಲ್ ಇಲ್ಲಿ ಕಾಲ್ ಲೇಟರ್. ಹಲೋ, ಎಮರ್ಜೆನ್ಸಿ ಇದ್ರೆ ಡೈರೆಕ್ಟ್ ಹೋಗ್ಬೋದು ಅಂತ ನಿನ್ನೆ ಟಿವಿ ಮಿನಿಸ್ಟರ್ ಎಲ್ಲ ಹೇಳ್ತಾ ಇದ್ರು, ಅದಕ್ಕೆ ಡೈರೆಕ್ಟ್ ಕಾಲ್ ಮಾಡಿದೆ. ಅಲ್ಲ ಮಾಡ್ಬೋದು, ಇದು ಹ್ಯಾವ್ ಟು ಕಮ್ ಥ್ರೂ ಬಿಯು ನಂಬರ್ ಮಾ. ಓಕೆ, ಕಾಲ್ ಓವರ್ ದ ಫೋನ್ ಬಿಬಿಎಂಪಿಗೆ ಗಿವ್ ಓವರ್ ದ ಫೋನ್ ಏನೋ ಮಾಡ್ತಾರೆ, ಕಮ್ ಥ್ರೂ ದಟ್ ನಂಬರ್ ದನ್ ವಿ ಕ್ಯಾನ್ ಅಡ್ಮಿಟ್. ಓಕೆ, ಬಟ್ ಬೆಡ್ ಇದೆಯಲ್ಲ ಮ್ಯಾಮ್, ಬೆಡ್ ಆಕ್ಸಿಜನ್ ಗೊತ್ತಿಲ್ಲ ಮ್ಯಾಮ್, ಯೂಸಿಂಗ್ ಇದೆ ತುಂಬಾ, ಬೆಡ್ ಅವೈಲಬಿಲಿಟಿ ಇದೆಯಾ ಚೆಕ್ ಮಾಡ್ತಾ ಇದೀವಿ. ಬಿಕಾಸ್ ಎಲ್ಲರೂ ಜನರಲ್ ವಾರ್ಡ್ ಅಲ್ಲಿ ಇದೆ, ಜನರಲ್ ವಾರ್ಡ್ ಅಲ್ಲಿ ಇದೆ, ಬಟ್ ನಾಟ್ ಇನ್ ಐಸಿಯುಸ್. ಹೌದಾ? ಓಕೆ, ಎಷ್ಟ್ ಚಾರ್ಜ್ ಆಗುತ್ತೆ ಮ್ಯಾಮ್, ನಾವೇ ಪೇ ಮಾಡೋಣ? ಇಲ್ಲ ಇಲ್ಲ, ನೀವು ಗೌರ್ಮೆಂಟ್ ಇಂದ ಬನ್ನಿ, ಫ್ರೀ ಆಗುತ್ತೆ. ಹೌದಾ? ಓಕೆ ಓಕೆ, ಸರಿ, ಥ್ಯಾಂಕ್ ಯು. ನೋಡಿದ್ರಲ್ಲ ವಾಸ್ತವನ ಯಾವ್ಯಾವ ರೀತಿಯಾಗಿದೆ ಆಸ್ಪತ್ರೆಗಳಲ್ಲಿ ಅಂತ. ಮತ್ತೊಂದು ಆಸ್ಪತ್ರೆ ಇದ್ದ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತೀನಿ. ನೀವು ಇಲ್ಲಿಗೆ ಬರಲೇಬೇಡಿ, ನಮ್ಮ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ. ಕ್ವಿನ್ಸ್ ರಸ್ತೆಯ ಶಿಫಾ ಆಸ್ಪತ್ರೆಯ ಕರ್ಮಕಾಂಡ ಇದು. ಶಿಫಾ ಆಸ್ಪತ್ರೆ ಅವರಿಗೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಿಸ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಆ ಕಡೆಯಿಂದ ಬಂದಂತ ರಿಯಾಕ್ಷನ್ ಏನ್ ಗೊತ್ತಾ, ನೀವೇ ಕೇಳಿಸ್ಕೊಳ್ಳಿ. ಹಲೋ ಹಲೋ, ಶಿಫಾ ಹಾಸ್ಪಿಟಲ್? ಹೌದು ಸರ್. ನಮ್ಗೆ ಒಂದ್ ಪೇಷಂಟ್ ಇದಾರೆ ನಮ್ ಫ್ಯಾಮಿಲಿ ನಲ್ಲಿ, ಅವ್ರಿಗೆ ಹಾಸ್ಪಿಟಲೈಸ್ ಮಾಡ್ಬೇಕಿತ್ತು, ಟೆಸ್ಟ್ ಮಾಡಿಸಿದ್ವಿ, ಕೋವಿಡ್ ಪಾಸಿಟಿವ್ ಅಂತ ಬಂದಿದೆ. ಬೆಡ್ ಇದೆಯಾ? ಬೆಡ್ ಇಲ್ಲ ಮೇಡಮ್, ಇರೋದು 15 ಬೆಡ್ ನಮ್ಮಲ್ಲಿ ಫುಲ್. ಹೌದಾ? 15 ಬೆಡ್ ಮೇಡಮ್. ಓಕೆ, ಯಾವ್ದಾದ್ರು ಡಿಸ್ಚಾರ್ಜ್ ಆಗೋದಿದ್ಯಾ ಸರ್? ಇಲ್ಲ, ಅದು ಹೇಳಕ್ ಆಗಲ್ಲ ಮೇಡಮ್. ಅದು ಯಾಕೆ ವೇಟಿಂಗ್ ದಲ್ಲಿ ಇದು ಸಿಕ್ಕಾಪಟ್ಟೆ ಇದ್ದಾರೆ, ಎಲ್ಲೋದ್ರು ಇದೇ ಪ್ರಾಬ್ಲಮ್ ಇದೆ. ಸ್ವಲ್ಪ ಎಲ್ಲ ಮೆಡಿಕಲ್ ಕಾಲೇಜಸ್ ನೋಡಿ ಮೇಡಮ್. ಹೌದಾ? ವೇಟಿಂಗ್ ಎಷ್ಟಿದೆ ಸರ್? ಇಲ್ಲ, ಇದು ಸಣ್ಣ ಪುಟ್ಟ ಹಾಸ್ಪಿಟಲ್ಗಳಲ್ಲಿ ಬೆಡ್ ಕಮ್ಮಿ ಇರ್ತವೆ, ಮೆಡಿಕಲ್ ಕಾಲೇಜಸ್ ನಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾವೆ ಬೆಡ್. ಅಲ್ಲ, ನಿನ್ನೆ ಮಿನಿಸ್ಟರ್ ಟಿವಿ ಹೇಳ್ತಾ ಇದ್ರು ಎಲ್ಲಾ ಹಾಸ್ಪಿಟಲ್ ಅಲ್ಲಿ ಇದೆ ಅಂತ, ಅದಕ್ಕೆ ನಮ್ಗೆ ಮನೆ ಹತ್ರ ಆಗತ್ತ ಅಂತ ಒಪ್ಕೊಂತೀವಿ. ನಾನು ಹೋಗಿದ್ದೆ, ಮೀಟಿಂಗ್ ಹೋಗಿದ್ದೆ ನಿನ್ನೆ, ಎಲ್ ರಾಮಾಯಣ ಎಲ್ ಹೋದ್ರು ಬೆಡ್ ಗಳು ಇಲ್ಲ, ಅಲ್ಲಿ ಯಾರದ್ದು ಬೆಡ್ ಗಳು ಇಲ್ಲ ಮೇಡಮ್. ಜಾಸ್ತಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ ಒಂದು ಮೆಡಿಕಲ್ ಕಾಲೇಜಸ್ ಇದಾವೆ ನೋಡಿ. ಟ್ರೈ ಮಾಡಿ ಮೇಡಮ್. ಓಕೆ ಸರ್, ಡನ್, ಥ್ಯಾಂಕ್ ಯು. ಶಿಫಾ ಆಸ್ಪತ್ರೆಯಲ್ಲಿ ಸೇರ್ಸ್ಕೊಳಕ್ಕೆ ರೆಡಿ ಇಲ್ಲ, ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡಿ, ಯಾವ್ದಾದ್ರು ಮೆಡಿಕಲ್ ಕಾಲೇಜಿಗೆ ಹೋಗ್ಬಿಡಿ ಅಂತ ಉತ್ತರವನ್ನ ಕೊಡ್ತಾ ಇದ್ರು. ಮತ್ತೊಂದು ಆಸ್ಪತ್ರೆ ಇದನ್ನ ತೋರಿಸ್ತೀನಿ, ರಾಜಾಜಿನಗರದ ಅನನ್ಯ ಆಸ್ಪತ್ರೆಯಲ್ಲೂ ಕೂಡ ಇದೇ ಕತೆ. ಜನರಲ್ ವಾರ್ಡ್ಗೆ ಸೇರ್ಸ್ಕೊಳ್ಳಲ್ಲ, ಐಸಿಯು ವಾರ್ಡ್ ಖಾಲಿ ಇಲ್ಲ. ಇವ್ರ ಉತ್ತರಗಳು ಇವು. ರಿಯಾಲಿಟಿ ಚೆಕ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ವೈದ್ಯಕೀಯ ಮಾಡಿದ್ವಿ, ಅದಾದ್ಮೇಲೆ ಶಿಫಾ ಮಾಡಿದ್ವಿ, ಈಗ ಅನನ್ಯ ಈ ಒಂದು ಆಸ್ಪತ್ರೆಗೆ ಮಾಡಿದಂತ ಸಂದರ್ಭದಲ್ಲಿ ಏನ್ ರಿಯಾಕ್ಷನ್ ಬಂತು, ಏನ್ ಹೇಳಿದ್ರು ಕೇಳೋಣ. ಹಲೋ ಮೇಡಮ್, ಅನನ್ಯ ಹಾಸ್ಪಿಟಲ್? ಮ್ಯಾಮ್, ವಿ ಹ್ಯಾವ್ ಅ ಪೇಷಂಟ್ ನಮ್ ಮನೆಯಲ್ಲಿ, ಫ್ಯಾಮಿಲಿ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಕರ್ಕೊಂಡ್ ಬರ್ಬೋದಾ? ಬೆಡ್ಸ್ ಇದೆಯಾ? ಬೆಡ್ಸ್ ಇಲ್ಲ ಮೇಡಮ್. ಬೆಡ್ಸ್ ಫುಲ್ ಆಗಿದೆ. ಕೋವಿಡ್ ಟೆಸ್ಟ್ ಮಾಡಿಸಿದೀರಾ? ಟೆಸ್ಟ್ ಮಾಡಿಸಿದೀವಿ ಮ್ಯಾಮ್, ಪ್ರೈವೇಟ್ ಲ್ಯಾಬ್ ಅಲ್ಲಿ ಮಾಡಿಸಿದ್ವಿ, ರಿಪೋರ್ಟ್ ಇದೆ, ಪಾಸಿಟಿವ್ ಇದೆ. ವೀಸಿಂಗ್ ಇದೆ ತುಂಬಾ ಇದ್ರೆ ಪೂರ್ತಿ ಕೇಳಿಸ್ಕೊಳ್ಳಿ. ವೀಸಿಂಗ್ ಇದ್ರೆ ಐಸಿಯು ಫೆಸಿಲಿಟಿ ಬೇಕು. ಓಕೆ, ಐಸಿಯು ಬೆಡ್ಸ್ ಎಲ್ಲ ಫುಲ್ ಇದೆ ಮೇಡಮ್, ಐಸಿಯು ಬೆಡ್ಸ್ ಇಲ್ಲ. ಜನರಲ್ ವಾರ್ಡ್ ಇದ್ರೆ ಇದೆಯಾ ಮ್ಯಾಮ್? ಜನರಲ್ ವಾರ್ಡ್ ಅಲ್ಲಿ ವೀಸಿಂಗ್ ಅವ್ರಿಗೆ ವಿ ಕ್ಯಾನ್ ನಾಟ್ ಟ್ರೀಟ್. Okay. Working with COVID, we cannot treat and we cannot mix up such patients with the general patients. Okay, ICU illa ma'am? Illa, illa.
ಸಿವಿ ರಾಮನಗರದ ಕಂಫರ್ಟ್ ಆಸ್ಪತ್ರೆಯಲ್ಲೂ ಕೂಡ ಅವಾಂತರ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೂ ಕೂಡ ಇಲ್ಲ ಬೆಡ್ಗಳು. ಕೊರೋನಾ ಚಿಕಿತ್ಸೆಗೆ ಕೊಡ್ಬೇಕಂತೆ 20-40 ಸಾವಿರ ರೂಪಾಯಿಯನ್ನ ಇಲ್ಲಿ. ಐಸಿಯು ವಾರ್ಡ್ ಸಿಗೋದಿಲ್ಲ, ಉಸಿರಾಟದ ಸಮಸ್ಯೆ ಇರುವವರಿಗೆ ಇಲ್ಲಿಲ್ಲ ಐಸಿಯು ಬೆಡ್, ಚಿಕಿತ್ಸೆ ಕೊಡ್ಲಿಕ್ಕೆ ವೈದ್ಯರು ಬರ್ತಾ ಇಲ್ಲ ಅಂತ ಸಬೂಬನ್ನ ನೀಡ್ತಾ ಇದ್ದಾರೆ. ಸಿವಿ ರಾಮನಗರದ ಕಂಫರ್ಟ್ ಆಸ್ಪತ್ರೆಯವರಿಗೆ ನಮ್ಮ ಪ್ರತಿನಿಧಿ ಚರಣ ಹಂಪಿ ಫೋನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ಬಂದಂತ ರಿಯಾಕ್ಷನ್ ಇದೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸಿವಿ ರಾಮನ್ ನಗರದಲ್ಲಿ ಇರೋದಲ್ಲ ಮೇಡಮ್, ಕಂಫರ್ಟ್ ಹಾಸ್ಪಿಟಲ್ ಅಲ್ಲ ಮೇಡಮ್? ಹೌದು. ಏನಾಯ್ತು ಮೇಡಮ್? ನಮ್ ರಿಲೇಟಿವ್ ಒಬ್ರಿಗೆ ಕರೋನಾ ಬಂದಿದೆ ಮೇಡಮ್, ಕನ್ಫರ್ಮ್ ಆಯ್ತು, ಅಪೋಲೋ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡ್ಸಿದೀವಿ ಮೇಡಮ್. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿಸ್ಬೋದಾ ಮೇಡಮ್? ಪರ್ ಡೇ 20,000 ಆಗುತ್ತೆ ನಿಮ್ಗೆ. ಉಸಿರಾಟ ತೊಂದ್ರೆ ಇದೆ ಮೇಡಮ್ ಅವ್ರಿಗೆ, ನಿನ್ನೆಯಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಇವಾಗ ವಾರ್ಡ್ ಆದ್ರೆ 20,000, ವೆಂಟಿಲೇಟರ್ ಎಲ್ಲ ಹೋದ್ರೆ 40,000 ಆಗುತ್ತೆ, ಪ್ಲಸ್ ಮೆಡಿಸಿನ್ ಔಟ್ ಸೈಡ್. ಮೆಡಿಸಿನ್ ಅಲ್ಲಿ ಸಿಗಲ್ಲ ಮೇಡಮ್ ನಿಮ್ಮ ಹಾಸ್ಪಿಟಲ್? ಇಲ್ಲ ಇಲ್ಲ, ಹಾಸ್ಪಿಟಲ್ ಸಿಗುತ್ತೆ, ನೀನ್ ದುಡ್ಡು ತಗೊಂಡು ತಗೋಬೇಕು. ಐಸಿಯುಗೆ 40,000, ವಾರ್ಡ್ಗೆ 20,000 ಪರ್ ಡೇ ಮೇಡಮ್. ಪರ್ ಡೇ ಮೇಡಮ್? ಮಾಮೂಲಿ ಜನರಲ್ ಇದ್ರಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್? ಇಲ್ಲ ಇಲ್ಲ, ಹಂಗ್ ಮಾಡಕ್ ಆಗಲ್ಲಪ್ಪ. ಉಸಿರಾಟ ತೊಂದ್ರೆ ಇದೆ ಮೇಡಮ್, ಅವ್ರು ಅಲ್ಲಿ ಮಾಡ್ಲಿಕ್ಕೆ ಅಡ್ಮಿಟ್ ಆಗಲ್ಲ. ಉಸಿರಾಡಕ್ ತೊಂದ್ರೆ ಇದ್ರೆ ವೆಂಟಿಲೇಟರ್ ಹೋಗ್ಬೇಕು, ಐಸಿಯುಗೆ ಬರುತ್ತೆ ಅದು ಪೇಷಂಟ್, ಆಕ್ಸಿಜನ್ ಅದೆಲ್ಲ ಬೇಕಿರುತ್ತೆ ಮೇಡಮ್. ಗೌರ್ಮೆಂಟ್ ಇಂದ ಏನು ಇದೇನಿರಲ್ಲ ಮೇಡಮ್ ನಿಮ್ದು? ಇಲ್ಲ ಇಲ್ಲ, ಗೌರ್ಮೆಂಟ್ ಇಂದ ಪ್ರೈವೇಟ್ ಇಂದ ಬರುತ್ತೆ ಅದು. ಹೌದಮ್ಮ, ಅಲ್ಲ ಒಂದ್ 50% ಏನೋ ಇರ್ತದೆ, ಏನೋ ಒಂಚೂರು ಕಡಿಮೆ ಆಗುತ್ತೆ ರೇಟ್ ಅಂತಂದ್ರೆ ಮೇಡಮ್, ಅದಕ್ಕೆ ಕೇಳಿದೆ ಮೇಡಮ್. ಇಲ್ಲ ಪ್ರೈವೇಟ್ ಗೆಲ್ಲ ಇದಾಗ್ತಾ ಇದೆ. ಹೌದು, ಬಟ್ ಬೆಡ್ ಖಾಲಿ ಇದೆ ಮೇಡಮ್ ನಿಮ್ಮಲ್ಲಿ? ಬೆಡ್ ಇವಾಗ ಐಸಿಯುಗೆ ಖಾಲಿ ಇಲ್ಲಪ್ಪ, ಫುಲ್ ಇದೆ. ಐಸಿಯು ಫುಲ್ ಇದೆ. ಎಲ್ಲಿದ್ದೀರಾ ನೀವು ಮೇಡಮ್? ಇದ್ರ ಹತ್ರ, ಸಿ ವಿ ರಾಮನ್ ನಗರ ಹತ್ರ ಮೇಡಮ್. ಸರ್ ನಾನು ನೋಡ್ತೀನಿ ರೀ, ನಾನು ನೋಡ್ಬಿಟ್ಟು ನಿಮ್ಗೆ ಫೋನ್ ಹಚ್ಚಿ. ಸರಿ ಮೇಡಮ್, ಸರಿ. ಯಾಕಂದ್ರೆ ಇವಾಗ ಡಾಕ್ಟರ್ಸ್ ಸ್ಟಾಫ್ಸ್ ಎಲ್ಲ ಯಾರು ಕೆಲಸ ಮಾಡ್ತಿಲ್ಲಪ್ಪ, ಎಲ್ಲರಿಗೂ ಟ್ರಿಪಲ್ ದುಡ್ಡು, ಎಲ್ಲರಿಗೂ ಭಯ. ಸೊ ನಾವು ಹೈರ್ ಮಾಡ್ತಾ ಇದೀವಿ ಸ್ಟಾಫ್ ಗೆ, ಅವ್ರಿಗೆಲ್ಲ ದುಡ್ಡು ಜಾಸ್ತಿಬೇಕು, ಅದಕ್ಕೋಸ್ಕರನೇ ಮೀಟಿಂಗ್ ಅಲ್ಲಿ ಇಟ್ಟಿದ್ದಾರೆ ಅವರು. ಪ್ರೈವೇಟ್ ಕೇಸಸ್ ಬಂದ್ರೆ ನೀವು ಹೆಂಗ್ ಚಾರ್ಜ್ ಮಾಡ್ತೀರಾ, ಅವರು ಒಂದ್ ಚಾರ್ಜ್ ಕೊಟ್ಟಿದ್ದಾರೆ ಗವರ್ಮೆಂಟ್ ಸರ್ ಅಂತ, ಹಂಗೆ ಚಾರ್ಜ್ ಮಾಡ್ತಾ ಇರೋದು. ಅಲ್ಲ ಮೇಡಮ್, ಅದು ಕಡಿಮೆ ಇದೆ ಅಲ್ಲ ಮೇಡಮ್, ಅವ್ರು ಕೊಟ್ಟಿದ್ದು 10,000 ಏನೋ. ಇಲ್ಲ ಇಲ್ಲ, ಅವ್ರದ್ದು ಗವರ್ಮೆಂಟ್ ಇಂದ ಅವ್ರ ಗವರ್ಮೆಂಟ್ ಹಾಸ್ಪಿಟಲ್ ಕಳಿಸಿದ್ರೆ ಕಡಿಮೆ ಇರುತ್ತೆ, ಪ್ರೈವೇಟ್ ಅಂತ ಕಡಿಮೆ ಇರಲ್ಲ. ಗವರ್ಮೆಂಟ್ ಇಂದ ಕಳಿಸಿದ್ರೆ ಅಲ್ಲಿ ನಾವು ಯಾರಿಗೆ ಅಪ್ರೋಚ್ ಆಗ್ಬೇಕು ಮೇಡಮ್? ಯಾರಿಗನ್ನ ಅಪ್ರೋಚ್? ಅದು ಅಲ್ಲಿ ನೀವು ಬಿಬಿಎಂಪಿ ಅವ್ರಿಗೆ ಅಪ್ರೋಚ್ ಮಾಡ್ಬೇಕು. ಬಂದು ಇಮಿಡಿಯೇಟ್ ಆಗಿ ಇಲ್ಲ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಫುಲ್ ಆಗಿದೆ ಮೇಡಮ್, ಅಲ್ಲೆಲ್ಲ ಯಾವ್ದು ಪ್ರೈವೇಟ್ ಅದೆಲ್ಲ ದುಡ್ಡು ಕೊಟ್ಟು ತಗೊಳ್ತಾ ಇದಾರೆ. ಸರಿ ಮೇಡಮ್, ಸರಿ ಮೇಡಮ್, ಚೆಕ್ ಮಾಡ್ತೀನಿ. ಕಳೆದ 15 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ 500, 600, 800, ಅದಾದ್ಮೇಲೆ 1,200, ಈಗ ನಿನ್ನೆ 980ಕ್ಕೂ ಹೆಚ್ಚಿನ ಪ್ರಕರಣ ವರದಿ ಆಗ್ತಾ ಇದಾವೆ. ಎಲ್ಲಿಗೆ ಹೋಗಿ ಅಡ್ಮಿಷನ್ ಮಾಡೋದು ಅವರನ್ನ ಅನ್ನುವ ಪ್ರಶ್ನೆ ಇದೆ. ಖಾಸಗಿ ಆಸ್ಪತ್ರೆಗಳನ್ನ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ, ಬರ್ತಾ ಇರುವಂತ ಉತ್ತರವನ್ನ ಕೇಳಿಸ್ತಾ ಇದೀವಲ್ಲ ನಿಮ್ಗೆ, ಇದೇ ಫ್ಯಾಕ್ಟ್ ಆಗಿರೋದು. ಜನರಲ್ ವಾರ್ಡ್ ನಲ್ಲಿ ಮಾತ್ರ ಇದೆ ಬೆಡ್, ಉಸಿರಾಟದ ತೊಂದರೆ ಇದ್ರೆ ಐಸಿಯು ಇಲ್ಲ. ಇದು ಅವಲಹಳ್ಳಿಯ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ನ ಕತೆ. ಅವಲಹಳ್ಳಿಯ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ನವರಿಗೆ ನಮ್ಮ ಪ್ರತಿನಿಧಿ ಶರಣ ಹಂಪಿ ಫೋನ್ ಅನ್ನ ಮಾಡಿದ್ರು, ಆ ಕಡೆಯಿಂದ ಬಂದಂತ ರಿಯಾಕ್ಷನ್ ಅನ್ನ ತೋರಿಸಿದ್ರು. ಸರ್ ನಮಸ್ತೆ ಸರ್. ಸರ್ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಸರ್? ಹೌದು ಸರ್. ನಮ್ಮ ಏರಿಯಾದಲ್ಲಿ ಒಬ್ಬರಿಗೆ ಕರೋನಾ ಪಾಸಿಟಿವ್ ಬಂದಿದೆ ಸರ್. ಓಕೆ ಸರ್, ಅವರು ಅಡ್ಮಿಟ್ ಮಾಡ್ಕೋಬೇಕು, ತಾವು ಅಡ್ಮಿಟ್ ಮಾಡ್ಕೋತೀರಾ ಸರ್? ಇಲ್ಲ, ಪೇಷಂಟ್ ಸ್ಟೇಬಲ್ ಇದ್ರೆ ಅಡ್ಮಿಟ್ ಮಾಡ್ಕೊಂತೀವಿ, ಇಲ್ಲ ಆಕ್ಸಿಜನ್ ಬೇಕಂದ್ರೆ, ಐಸಿಯು ಬೇಕಂದ್ರೆ. ಉಸಿರಾಟ ಸ್ವಲ್ಪ ತೊಂದರೆ ಇದೆ ಸರ್ ಅವರು, ಕೆಮ್ಮು ಇದು ಜಾಸ್ತಿ ಆಗ್ತಾ ಇದೆ. ನಮ್ ಕಡೆ ಖಾಲಿ ಇಲ್ಲ ಬೆಡ್, ಖಾಲಿ ಇಲ್ಲ. ಅಲ್ಲಿ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್, ಬರೀ ಸ್ವಲ್ಪ ಕೆಮ್ಮು ಮಾತ್ರ ಆತರ ಇದ್ರೆ ಅಡ್ಮಿಟ್ ಮಾಡ್ಕೊಂಡು. ಇಲ್ಲ, ನಿನ್ನೆವರೆಗೆ ಏನ್ ಇದ್ದಿಲ್ಲ ಸರ್ ಅವ್ರಿಗೆ ಕನ್ಫರ್ಮ್. ಆಕ್ಸಿಜನ್ ಬೆಡ್ಸ್, ಐಸಿಯು ಬೆಡ್ಸ್ ಖಾಲಿ ಇಲ್ಲ. ಜನರಲ್ ವಾರ್ಡ್ ರೀತಿ ಸರ್? ಜನರಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ತೀವಿ, ಬಟ್ ಆಕ್ಸಿಜನ್ ಬೇಕಂದ್ರೆ ನಾವು ಬಲಿ ಅಲ್ಲಿಂದ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗತ್ತೆ ನೀವೇ. ಸರ್ ಎಷ್ಟು ಸರ್ ಜನರಲ್ ವಾರ್ಡ್ ಅಲ್ಲಿ ಆದ್ರೆ ಸರ್? 5,000 ಒಂದ್ ದಿನಕ್ಕೆ. ಅಲ್ಲ ಸರ್, ಎಮರ್ಜೆನ್ಸಿ ಮತ್ತೆ ಬೇಕಾಯ್ತು, ಉಸಿರಾಟ ತೊಂದ್ರೆ ಬಂತು ಅಂದ್ರೆ ಅವಾಗ ಇದ್ ಮಾಡಕ್ ಆಗಲ್ಲ. ಐಸಿಯು ಇಲ್ಲ ಸರ್ ನಿಮ್ಮಲ್ಲಿ? ಇದೆ, ಬೆಡ್ ಫುಲ್ ಇದೆ. ಎಷ್ಟು ಸರ್ ಪೂರ್ತಿ ಇರೋವೆಲ್ಲವೂ ಫುಲ್ ಆಗಿದಾವ ಸರ್?
ಐಸಿಯು ಅಂದ್ರೆ 10 beds ಇರುತ್ತೆ. ಹತ್ತು ಬೆಡ್ಸ್ ಫುಲ್ ಇದೆ. ಅದು ಸರ್ ಐಸಿಯು ಆದ್ರೆ ಎಷ್ಟು ಸರ್? ಐಸಿಯು ಆದ್ರೆ 15,000 ಆಗುತ್ತೆ. ಅವು ಖಾಲಿ ಆಗೋ ಲಕ್ಷಣ ಏನಿಲ್ಲ ಸರ್? ಅವು ಇಲ್ಲ, ಖಾಲಿ ಆಗಲ್ಲ. ಕೇಳುದು ಸರ್ ಹತ್ರದಲ್ಲಿ ನಿಮ್ಮ ನಿಮ್ದೆ ಬಂತು ನೋಡಿ 104ಗೆ ಫೋನ್ ಮಾಡಿ, ಅವ್ರು ಎಲ್ಲಿ ಬೆಡ್ ಖಾಲಿ ಇದ್ರೆ ಅವ್ರು ಹೇಳ್ತಾ ಇದೆ. ಸರಿ ಸರ್, ಅಲ್ಲಿ ನಾನು ಗೂಗಲ್ ಮಾಡಿದೆ, ನಿಮ್ಮ ಇದು ಸಿಕ್ತು ಸರ್ ಅವಲಹಳ್ಳಿ ಇದ್ರದ್ದು ಇಷ್ಟು. ಹೌದು ಹೌದು, ಬಟ್ ಇವಾಗ ನಾರ್ಮಲ್ ಕೇಸ್ ತಗೊಂತ ಇದೆ. ಇದು ಉಸಿರಾಟ ತೊಂದರೆ ಆತರ ಜಾಸ್ತಿ ಆಗ್ತಾ ಇದೆ, ಆಕ್ಸಿಜನ್ ಐಸಿಯು ತಗೊಂತ ಇದೆ. ಇವು ಬೆಡ್ ಗಳು ಖಾಲಿ ಖಾಲಿ ಆಗಿದೆ ಸರ್? ಹೆಂಗ್ ಸರ್ ಜನರಲ್ ಇದ್ರಲ್ಲಿ? ಅದ್ರ ಜನರಲ್ ವಾರ್ಡ್ ಅಲ್ಲಿ ಖಾಲಿ ಇದೆ ಸರ್, ಐಸಿಯು ಬೆಡ್, ಆಕ್ಸಿಜನ್ ಬೆಡ್ ಖಾಲಿ ಇಲ್ಲ. ಬೆಂಗಳೂರಿನಲ್ಲಿ ಇಷ್ಟೇ ಆಸ್ಪತ್ರೆಗಳಲ್ಲ, ಇನ್ನು ಸಾಕಷ್ಟು ಆಸ್ಪತ್ರೆಗಳ ಕರಾಳ ಮುಖವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ನೀವೆಷ್ಟೇ ತೋರಿಸಿ ಈ ಸರ್ಕಾರಕ್ಕೆ, ಈ ಸರ್ಕಾರ ಇದೆಯಲ್ಲ ದಪ್ಪ ಚರ್ಮದ ಸರ್ಕಾರ, ಎಷ್ಟು ತೋರಿಸಿದ್ರು ಕೂಡ ಆ ಸರ್ಕಾರದವರು ಅದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾರೆ, ನಾವು ಸರಿ ಮಾಡ್ತೀವಿ ಏನು ಆಗೋದಿಲ್ಲ, ಎಲ್ಲೋ ಒಂದೊಂದು ಪ್ರಕರಣಗಳು ಈ ರೀತಿಯಾಗಿ ಆಗ್ತಾ ಇರ್ತಾವಪ್ಪ ಅಂತ ಅದನ್ನ ಮತ್ತೆ ಬೇರೆ ಸಮರ್ಥನೆ ಮಾಡ್ಕೊಳ್ತಾರೆ. ಉಳಿದಂತ ಆಸ್ಪತ್ರೆಗಳ ಕರಾಳ ಮುಖವನ್ನ ನಿಮ್ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನೋಡಿದ್ರಲ್ಲ ಯಾವ ರೀತಿಯಾಗಿದೆ ರಿಯಾಕ್ಷನ್ ಅಂತ. ಇನ್ನ ಕೆಂಗೇರಿಯ BGS ಗ್ಲೋಬಲ್ ನಲ್ಲೂ ಕೂಡ ಇದೆ ಕತೆ. ಬೆಡ್ ಇದೆಯಾ ಅಂದ್ರೆ 5 ನಿಮಿಷ ಅಂತಾರೆ, ಮತ್ತೆ ಕರೆ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ. 5 ನಿಮಿಷ ಬರ್ತೀವಿ, ನಿಮ್ಗೆ ಏನು ಏನಾಗಿದೆ ಪರಿಸ್ಥಿತಿ, ಇದೆಯಾ ಖಾಲಿ ಬೆಡ್ ಇಲ್ವಾ ಅಂತ ಹೇಳ್ತೀವಿ ಅನ್ನೋದಕ್ಕೆ 5 ನಿಮಿಷ ತಗೊಂಡು ಮತ್ತೆ ಕರೆಯನ್ನ ಮಾಡಿದ್ರೆ ರಿಸೀವೇ ಮಾಡಲಿಲ್ಲ. ಹಲೋ ಸರ್, BGS ಗ್ಲೋಬಲ್ ಹಾಸ್ಪಿಟಲ್ ಸರ್? ಹೇಳಿ ಸರ್. ನಮ್ಮ ಮನೆ ಪಕ್ಕದವ್ರಿಗೆ ಅವರು ಪಾಸಿಟಿವ್ ರಿಪೋರ್ಟ್ ಬಂದಿದೆ, ಅಡ್ಮಿಟ್ ಮಾಡ್ಬೇಕಾಯ್ತು ಸರ್ ಉತ್ತರಳ್ಳಿ. ನಿಮ್ಮ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಸರ್, ಅದಕ್ಕೋಸ್ಕರ ಸರ್ ಒಂದ್ 5 ನಿಮಿಷ ಬಿಟ್ ಮಾಡಿ, ನಾನು ಇಲ್ಲಿ ಕೇಸ್ ನೋಡ್ತಾ ಇದ್ದೀನಿ ಅದನ್ನ, ಆಮೇಲೆ ಮಾತಾಡ್ತೀನಿ ಸರ್. ಪ್ಲೀಸ್ ಅರ್ಜೆಂಟ್ ಸರ್, ಅದಕ್ಕೋಸ್ಕರ. ಅಲ್ಲಪ್ಪ ಇಲ್ಲೂ ಅರ್ಜೆಂಟ್ ಕೇಸ್ ನೋಡ್ತಾ ಇದೀನಿ, ಒಂದ್ 5 ನಿಮಿಷ ಬಿಟ್ಟು ಮಾಡ್ರಿ. ಯಾವ್ದಾದ ಅರ್ಜೆಸ್ ಅರೇಂಜ್ ಮಾಡೋಣ ಹೇಳಿ. ಅಲ್ಲ ಸರ್, ಕರ್ಕೊಂಡ್ ಬಂದ್ಬಿಡ ಸರ್ ಅಲ್ಲಿಗೆ ಸರ್ ಹಾಸ್ಪಿಟಲ್. ಹಂಗಾಗಲ್ಲ, ಇಲ್ಲಿ ಬೆಡ್ ನೋಡ್ತಾ ಇದೀವಲ್ವಾ. ಅಲ್ಲ ಸರ್, ಬೆಡ್ ಇಲ್ವಾ ಹೇಗೆ ಸರ್? ನೋಡ್ತಾ ಇದೀರಲ್ಲ ರಿಯಾಕ್ಷನ್ ಗಳು ಯಾವ್ಯಾವ ರೀತಿಯಾಗಿ ಬರ್ತಾ ಇದಾವೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅಂತ. ಇನ್ನ ಬೆಂಗಳೂರಿನ 20 ಖಾಸಗಿ ಆಸ್ಪತ್ರೆಗಳಿಗೆ ಕರೆಯನ್ನ ಮಾಡಿದ್ವಿ, 75 ಪ್ರತಿನಿಧಿಗಳಿಂದ ಕರೆಯನ್ನ ಮಾಡಿ ವಿಚಾರಣೆಯನ್ನ ಮಾಡಲಾಯಿತು. 15 ಆಸ್ಪತ್ರೆಗಳಲ್ಲಿ ಕಾಲನ್ನ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಾದ್ಮೇಲೆ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಈ ರೀತಿಯಾಗಿ, 5 ನಿಮಿಷ ತಡ್ರಿ, ರಿಸೆಪ್ಷನಿಸ್ಟ್ ಯಾವನಾದ್ರೂ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾನ. ಈಗ BGS ಆಸ್ಪತ್ರೆಯಲ್ಲಿ ಅದೇ ಆಗಿದ್ದು. ತಡ್ರಿ, ನಾವು ಈಗಷ್ಟೇ ಪರಿಶೀಲನೆ ಮಾಡ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ ಅವ್ರು ಹೆಂಗಿದ್ದಾರೆ ಏನು ಅಂತ, ಈ ಕಂಡೀಷನ್ ಅಲ್ಲಿ ಇದಾರ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ ರಿಸೆಪ್ಷನಿಸ್ಟ್. ಉಳಿದ 5 ಆಸ್ಪತ್ರೆ, ಇಲ್ಲಿ ಟೋಟಲ್ ಆಗಿ 15 ಆಸ್ಪತ್ರೆ ಕರೆ ಮಾಡಿದಾಗ ಅಲ್ಪ ಸ್ವಲ್ಪ ರಿಯಾಕ್ಷನ್ ಕೊಟ್ರು. ಜನರಲ್ ವಾರ್ಡ್ ಇದೆ, ICU ಬೆಡ್ಸ್ ಇಲ್ಲ, ಅದು ಇದು ಅಂತ. ಇನ್ನ ಉಳಿದ 5 ಆಸ್ಪತ್ರೆಗಳಿಂದ ನೋ ರೆಸ್ಪಾನ್ಸ್, ಒಂದು ರಾಂಗ್ ನಂಬರು, ಮತ್ತಿಬ್ರು ಕಾಲ್ ಕಟ್ ಮಾಡ್ತಾರೆ, ಇನ್ನೊಬ್ರು ನಂಬರ್ ನಾಟ್ ರೀಚಬಲ್ ಅಂತ ಬರುತ್ತೆ. ಅಲ್ಲಿ ವಿಶ್ವ ಪ್ರಿಯ ನಗರದ ಜಯಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲೂ ಕೂಡ ಇದೆ ಕತೆ. ಜಯಶ್ರೀ ಆಸ್ಪತ್ರೆ ರಾಂಗ್ ನಂಬರ್ ಅಂತ ಬರ್ತಾ ಇದೆ ಕೊಟ್ಟಿರುವಂತ ನಂಬರ್ ಅಲ್ಲಿ. ನಾಗರಬಾವಿ ಫೋರ್ಟಿಸ್ ನವರದು ಫೋನ್ ಕಟ್ ಮಾಡ್ತಾರೆ, ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೋವಿಡ್ ಪೇಷಂಟ್ ಇದಾರೆ ಅಂತಿದ್ದಂಗ್ಲೆ ಫೋನ್ ಕಟ್ ಆಗ್ಬಿಡುತ್ತೆ ಅಲ್ಲೇನೆ. RT ನಗರದ EHAA ಆಸ್ಪತ್ರೆ ನಾಟ್ ರೀಚಬಲ್, ಕರೆಯನ್ನ ಮಾಡಿದ್ರೆ ರೆಸ್ಪಾನ್ಸ್ ಇರಲಿ, ನಾಟ್ ರೀಚಬಲ್ ಅಂತ ಬರುತ್ತೆ ಆ ನಂಬರ್ಗೆ. ಚಿರಾಯು ಆಸ್ಪತ್ರೆಯವರು ಕರೆಯನ್ನ ಸ್ವೀಕರಿಸಲ್ಲ, ಆಸ್ಟರ್ ಆಸ್ಪತ್ರೆಯಲ್ಲಿ ಕರೆಯನ್ನ ಕಟ್ ಮಾಡ್ತಾ ಇದೆ. ಇದು ಬೆಂಗಳೂರಿನ ಕತೆ. ಆದ್ರೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿದೆ, ಜಿಲ್ಲೆಗಳಲ್ಲಿ ಇರುವಂತಹ ಖಾಸಗಿ ಆಸ್ಪತ್ರೆಗಳ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಒಂದ್ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಾಟವನ್ನ ನೋಡಿದ್ವಿ, ಇನ್ನ ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಹೇಳ್ತೀನಿ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡದೆ ಅಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ದೇಶಪಾಂಡೆ ನಗರದ ವಿವೇಕಾನಂದ ಜನರಲ್ ಆಸ್ಪತ್ರೆ ಅಂತ ಒಂದಿದೆ, ಅದು ಕೂಡ ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಪೇಷಂಟ್ಸ್ ಅಲ್ಲಿ ಹೋಗಿ ಅಡ್ಮಿಟ್ ಆಗ್ಬೋದು, ಟ್ರೀಟ್ಮೆಂಟ್ ಅನ್ನ ಪಡಿಬಹುದು ಅಂತ ಒಂದು ಸರ್ಕಾರ ಲಿಸ್ಟ್ ಕೊಟ್ಟಿದೆಯಲ್ಲ, ಇದರ ಹೆಸರು ಕೂಡ ಇದೆ. ಚಿಕಿತ್ಸೆ ನೀಡಲಿಕ್ಕೆ ಸೂಚಿಸಿದ್ರು ಕೂಡ ಡೋಂಟ್ ಕೇರ್ ಅಂತ ಇದಾರೆ ಈ ಆಸ್ಪತ್ರೆಯವರು. ಪಾಸಿಟಿವ್ ರಿಪೋರ್ಟ್ ಬರ್ತಿದ್ದಂತೆ ಕಿಮ್ಸ್ ಗೆ ಶಿಫ್ಟ್ ಮಾಡ್ತಾ ಇದಾರೆ, ಇವ್ರು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಕಿಮ್ಸ್ ಗೆ ಶಿಫ್ಟ್ ಮಾಡ್ತಾ ಇದಾರೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ, ಹೋಗಿ ಇಲ್ಲಿ ಇರಲೇಬೇಡಿ ಅಂತ ತಳ್ತಾ ಇದಾರೆ. ಅತ್ಲಾಗಿ ರಾತ್ರೋರಾತ್ರಿ ಸೋಂಕಿತರು ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇದಾರೆ. ಪಾಸಿಟಿವ್ ಬಂದಂತವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳೆಲ್ಲ ಫುಲ್ ಆಗೋಗಿದಾವೆ,
ನಾಲ್ಕು ಗಂಟೆ ಕಾಯುವಂತ ಪರಿಸ್ಥಿತಿಯಲ್ಲಿ ಎದುರಾಗಿರುವಂತದ್ದು. ಈ ಆಸ್ಪತ್ರೆಯಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸರ್ಕಾರ ಇದರ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಆದ್ರೆ ಈ ವಿವೇಕಾನಂದ ಆಸ್ಪತ್ರೆಯವರು ಮಾತ್ರ ಟ್ರೀಟ್ಮೆಂಟ್ ಕೊಡದಲೆ ಕಿಮ್ಸ್ ಆಸ್ಪತ್ರೆಗೆ ತಳ್ತಾ ಇದ್ದಾರೆ. ಆಕ್ಚುಲಿ ಟುಡೇ ವಿ ಹ್ಯಾವ್ ಕಮ್ ಟು ಕಿಮ್ಸ್ ಹಾಸ್ಪಿಟಲ್. ವಿ ಹ್ಯಾವ್ ಬ್ರಾಟ್ ಕೋವಿಡ್ ಪೇಷಂಟ್ಸ್ ಫ್ರಮ್ ವಿವೇಕಾನಂದ ಹಾಸ್ಪಿಟಲ್ ಬಟ್ಸ್ ಹಾಫ್ ಅನ್ ಅವರ್ ಬಿಫೋರ್ ಅಂಡ್ ದೇ ಆರ್ ನಾಟ್ ಟೇಕಿಂಗ್ ದಮ್ ಇನ್ಸೈಡ್. ಯು ಕ್ಯಾನ್ ಸಿ ದ ಆಂಬುಲೆನ್ಸ್ ಹಿಯರ್. ಮೂರೇ ದಿನದಲ್ಲಿ ಕೊರೋನಾ ನೆಗೆಟಿವ್ ವರದಿ ಬಂದಿದೆ. ಪಾಸಿಟಿವ್ ಬಂದ ಮೂರೇ ದಿನಕ್ಕೆ ನೆಗೆಟಿವ್ ರಿಪೋರ್ಟ್ ಬಂದಿರುವಂತದ್ದು. ಗೋಕಾಕ್ನ 8 ವರ್ಷದ ಬಾಲಕಿ ಡಿಸ್ಚಾರ್ಜ್ ಆಗಿದ್ದಾರೆ. ದಿನದಲ್ಲಿ ಒಬ್ಬಳು ಬಾಲಕಿಯ ವರದಿ ಪಾಸಿಟಿವ್ ಬಂದಿದ್ದಂತದ್ದು, ನಂತರ ನೆಗೆಟಿವ್ ಬಂದಿದೆ. ಅದಾದ್ಮೇಲೆ ಬಾಲಕಿಯನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಗೋಕಾಕ್ನ ಭಜಂತ್ರಿ ಗಲ್ಲಿಯ ನಿವಾಸಿ ಆಕೆ. ಏರಿಯಾಕ್ಕೆ ಬಾಲಕಿ ಬಂದಿದ್ದಕ್ಕೆ ಟೆನ್ಷನ್ ಎದುರಾಗಿದೆ ಆ ಒಂದು ಏರಿಯಾದ ಜನಕ್ಕೆ. ಬಾಲಕಿ ಬಗ್ಗೆ ಸ್ಥಳೀಯರಿಗೆಲ್ಲ ಆತಂಕ ಮನೆ ಮಾಡಿರುವಂತದ್ದು. ಇಲ್ಲಿ ಪಾಸಿಟಿವ್ ಬಂದಂತಹ ಸಂದರ್ಭದಲ್ಲಿ ತಪ್ಪಾಗಿದೆಯೋ ಅಥವಾ ನೆಗೆಟಿವ್ ಬಂದಂತಹ ಸಂದರ್ಭದಲ್ಲಿ ಲ್ಯಾಬ್ ರಿಪೋರ್ಟ್ ತಪ್ಪಾಗಿದೆಯೋ ಅದ್ರ ಬಗ್ಗೆ ಆತಂಕಗೊಂಡಿದ್ದಾರೆ ಅಲ್ಲಿನ ಜನ. ಜುಲೈ 1ರ ಹೊಸ ಮಾರ್ಗಸೂಚಿಯಂತೆ ಬಾಲಕಿಯನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. 7 ದಿನಗಳ ಹೋಮ್ ಕ್ವಾರಂಟೈನ್ಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ನ್ಯೂಸ್ 18 ಕನ್ನಡಕ್ಕೆ THO ಅಲ್ಲಿನ ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ಜಗದೀಶ್ ಜಿಂಗಿ ಮಾಹಿತಿಯನ್ನ ನೀಡಿದ್ದಾರೆ. ವಿಶ್ವವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.